मेगा बिग बुलेटिन के मत्तोम्मे स्वागत वीक्षक सीधा ना चंद्रशेखर सवदी कारगिल युद्ध दल्ली कालन कळेदुकोंडंत वीर योधर मतडसोण सर ऐनस्तु इवत्तिन कार्याचरणीय विषय किविगे बिद्द तक्षण ನಾನು ಮೊಟ್ಟ ಮೊದಲಿಗೆ ಇವತ್ತಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೆ ಡಿಫೆನ್ಸ್ ಮಿನಿಸ್ಟರ್ ಆದಂತ ಪ್ರಣವ್ ಮುಖ ಪರಿಕರ್ ಅವರಿಗೆ ಮನೋಹರ್ ಪರಿಕರ್ ಅವರಿಗೆ ಮತ್ತು ನಮ್ಮ ದೇಶದ ಸೇನಾಧ್ಯಕ್ಷರಂತ ದಲ್ಬೀರ್ ಸಿಂಗ್ ಅವರಿಗೆ ಧನ್ಯವಾದ ಹೇಳಕ ಬಯಸ್ತೀನಿ ಅದೇ ತರ ನಮ್ಮ ದೇಶದ 150 ಜನ ಏನು ಸೈನಿಕರು ಪಾಕಿಸ್ತಾನದ ಒಳಗಡೆಗೆ 3 ಕಿಲೋಮೀಟರ್ ಒಳಗಡೆಗೆ ಹೋಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿ ತಮ್ಮ ಸ್ಥಾನಕ್ಕೆ ಸುರಕ್ಷಿತವಾಗಿ ಬಂದರ ಅದೆಂತ ತಾಯಿಯ ಮಕ್ಕಳು ಅವರು ಆ ಭಗವಂತನಿಗೆ ಗೊತ್ತು ಆಲ್ ರೈಟ್ ಚಂದ್ರಶೇಖರ್ ಅವರೇ ನಮಸ್ಕಾರ ನಾನು ರಂಗನಾಥ್ ಮಾತಾಡ್ತಾ ಇದೀನಿ ನಿಮ್ಮನ್ನ ದೀರ್ಘಕಾಲ ಕಾಯಿಸಿದ್ದಕ್ಕೆ ಮೊದಲು ಕ್ಷಮೆಯನ್ನ ಕೇಳ್ತೀನಿ ಈಗ ನನ್ನ ಮೊದಲ ಪ್ರಶ್ನೆ ಕಾರ್ಗಿಲ್ ಯುದ್ಧದಲ್ಲಿ ಕಾಲು ಕಳೆದುಕೊಂಡು ವಾಪಸ್ ಬಂದಾಗ ನಾವು ಯಾವತ್ತು ಇದಕ್ಕೆಲ್ಲ ಪ್ರತ್ಯುತ್ತರ ಕೊಡ್ತೀವಿ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇತ್ತೋ ಏನೋ ಆದರೆ ಈ ರೀತಿಯ ಇಂತಹ ಪ್ರತಿಕ್ರಿಯೆಯನ್ನು ಭಾರತ ಇಷ್ಟು ಧೈರ್ಯವಾಗಿ ಕೊಡುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಒಬ್ಬ ಯೋಧನಾಗಿ ಇನ್ನು ಉಳ್ಕೊಂಡಿತ್ತ ಸತ್ತೋಗಿತ್ತ ಸರ್ ಇದು ಪಾಕಿಸ್ತಾನಕ್ಕೆ ಗೊತ್ತಾಗಬೇಕು ಭಾರತ ದೇಶದ 125 ಕೋಟಿ ಜನ ನಮ್ಮ ಮೇಲೆ ಯಾವಾಗಾದರೂ ಆಕ್ರಮ ಮಾಡೇ ಮಾಡ್ತಾರಂತ ಯಾಕಂದ್ರೆ ಪಾಕಿಸ್ತಾನಕ್ಕೆ ನೇರವಾಗಿ ಭಾರತದ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ನಮ್ಮ ಅದೇ ತರ ನಮ್ಮ ಭಾರತದ ಸೈನಿಕರು ಇಷ್ಟು ಶ್ರದ್ಧಾ ನಿಷ್ಠೆಯಿಂದ ಡ್ಯೂಟಿ ಮಾಡ್ತಾರಪ್ಪ ಅಂತಂದ್ರೆ ಯಾವುದೇ ಒಂದು ಕೆಲಸ ಕೊಟ್ಟರುಸದಕ್ಕೆ ಭಾರತ ದೇಶದ ಭಾರತ ಮಾತೆಗಾಗಿ ತಮ್ಮ ಜೀವನ ಮುಡುಪಾಗಿಟ್ಟರು ಸರಿ ದೇಶದ ಯಾವುದೇ ಒಂದು ಒಂದು ಇಂಚ್ ಜಗವನ್ನು ಕೂಡ ಬಿಟ್ಟು ಕೊಡಂಗಿಲ್ಲ ಮತ್ತೆ ಯಾವುದೇ ಒಬ್ಬ ಸೈನಿಕನು ಕೂಡ ಬಿಟ್ಟು ಕೊಡಂಗಿಲ್ಲ ನಾನು ಕೇಳಿದ ಪ್ರಶ್ನೆ ಈ ರೀತಿ ಭಾರತ ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಹೋಗಿ ಒಂದು ದಾಳಿಯನ್ನ ಮಾಡಿ ಬರಬಹುದು ಅನ್ನುವ ವಿಶ್ವಾಸ ನಿಮ್ಮಲ್ಲಿ ಉಳ್ಕೊಂಡಿತ್ತೋ ಕಾಲ್ ಕಳಕೊಂಡ ಮೇಲೆ ಇಷ್ಟು ದೀರ್ಘಕಾಲ ಆದ ಮೇಲೆ ಅಥವಾ ಸಾಧ್ಯನೇ ಇಲ್ಲ ಇದು ನಮ್ಮ ದೇಶದಲ್ಲಿ ಬರಿ ಹಿಂಗೆ ಮಾತಾಡ್ತಾ ಇರ್ತೀವಿ ಅನ್ನಿಸ್ತಿತ್ತೋ ನಿಮಗೆ ಸರ್ ಮಾತಾಡ್ತೀವಿ ಅಂತಲ್ಲ ನಾನು ಪೆನ್ಷನ್ ಬಂದು 17 ವರ್ಷ ಆದರೂ ಇವತ್ತಿಗೂ ಕೂಡ ನಮಗೆ ಏನಾದರೂ ಟೈಮ್ ಸಿಕ್ಕರೆ ನಾನು ಇವತ್ತಿಗೂ ಕೂಡ ಪಾಕಿಸ್ತಾನದ ಒಳಗಡೆಗೆ ನುಗ್ಗಲಿಕ್ಕೆ ನಾನು ಬಯಸ್ತೀನಿ ಮತ್ತೆ ನಮ್ಮ ದೇಶದ ಜನರು ಯಾವುದೇ ನಾವು ಅದು ಏನು ಸುಳ್ಳು ಕಟ್ಟಕತ್ತೆ ಅದು ನಾವು ಮಾಡಂಗಿಲ್ಲ ಅಂತಲ್ಲ ಯಾವುದೇ ಒಂದು ಯಾವಾಗಾದರೂ ಸತ್ತ ನಾವು ಯುದ್ಧ ಮಾಡೇ ಮಾಡ್ತೀವಿ ಅನ್ನೋದು ನಮಗೆ ಒಂದು ಭರವಸೆ ಇದೆ ಆಲ್ ರೈಟ್ ಕಾರ್ಗಿಲ್ ನಲ್ಲಿ ನಿಮ್ಮದು ಕಾಲು ಹೋಗಿದ್ದಿದ್ದು ಯಾವ ರೀತಿ ಸನ್ನಿವೇಶ ಅದು ನಾವು ಒಂದು ಯುದ್ಧದ ಟೈಮ್ನಲ್ಲಿ ಒಂದು ಜಗದಿಂದ ಬೇರೆ ಕಡೆಗೆ ಹೋಗಬೇಕಾದ್ರೆ ಸರ್ವಸಾಧಾರಣ 20 ರಿಂದ 22 ಫೂಟ್ ಮೇಲುಗಡೆಯಿಂದ ಬಿದ್ದಾಗ ನಮ್ಮೆಲ್ಲ ಇಕ್ವಿಪ್ಮೆಂಟ್ ತಗೊಂಡು ಹೋಗಬೇಕಾದ್ರೆ ಕಾಲು ಟ್ವಿಸ್ಟ್ ಆಗಿ ಮೇಲಿಂದ ಬಿದ್ದ ಮೇಲೆ ಕಾಲು ಟ್ವಿಸ್ಟ್ ಆಗಿ ನಂದು ಕಾಲು ಕಳ್ಕೊಂಡಿಲ್ಲ ಆದ್ರೆ ಅದೊಂದು ಇಂಜುರಿ ಆಗಿದೆ ಓ ಆಲ್ ರೈಟ್ ನೀವು ಆರಾಮಾಗಿದ್ದೀರಲ್ಲ ಆರಾಮಾಗಿದ್ದೀರ ಸರ್ ನಮ್ಮ ಸರ್ಕಾರಗಳು ನಮ್ಮ ಸಮಾಜಗಳು ನಿಮಗೆ ತೋರಿಸಬೇಕಾದ ಗೌರವ ಪ್ರೀತಿ ತೋರಿಸಿದೆ ತಾನೆ ಮಾನ ಮರ್ಯಾದೆನ ಅರಾಜಕಿಲ್ವಲ್ಲ ನಮಗೆ ಏ ಇಲ್ಲ ಸರ್ ನಮಗೆ ಎಷ್ಟು ಮಾನ ಮರ್ಯಾದೆ ಸಿಗಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿಗೆ ನಮಗೆ ಮಾನ ಮರ್ಯಾದೆ ಸಿಕ್ಕಿದೆ ಬಹಳ ಸಂತೋಷ ನನಗೆ ಯಾಕೆ ಅಂದ್ರೆ ನನಗೆ ರಕ್ತ ಕುದ್ದೋಗುತ್ತೆ ಕೆಲವು ಸರಿ ನಮ್ಮ ಹಳೆ ಯೋಧರ ಕಥೆಗಳನ್ನು ಕೇಳಿದಾಗ ಕಂಬದಿಂದ ಕಂಬಕ್ಕೆ ಅವರನ್ನ ತಿರುಗಿಸಿ ಪ್ರಾಣ ತಿಂತಾರಲ್ಲ ಇವರುಗಳೆಲ್ಲರೂವೇ ಅಂತ ನೀವು ಹೇಳಿದ್ದನ್ನ ಕೇಳಿ ನನಗೆ ಇವತ್ತು ಒಂಥರ ಒಂದು ಅರ್ಥದಲ್ಲಿ ಹೋಗಿ ಮನೆಗೆ ಹೋಗಿ ಶ್ರೀಮತಿಗೆ ಹೇಳಿ ಪಾಯಸ ಮಾಡಿಸ್ಕೊಂಡು ಕುಡಿಬೇಕು ಅಂತ ನಿರ್ಧಾರ ಮಾಡಿದ್ದೆ ಶಾಂತ ಮೇಡಂ ನಿಮ್ಮ ಶ್ರೀಮತಿಗಲ್ರಿ ನಮ್ಮ ಶ್ರೀಮತಿ ಹತ್ರ ಪಾಯಸ ಮಾಡಿಸ್ಕೊಂಡಿದ್ದೆ ಆದ್ರೆ ಇವತ್ತು ಎರಡೆರಡು ಸರಿ ಕುಡಿತೀನಿ ಏನ್ರವ ನಿಮ್ಮ ಯಜಮಾನ್ರು ಹಿಂಗ್ ಮಾತಾಡ್ಲಿಕ್ಕೆ ಹತ್ತಿರಲ್ಲ ಮತ್ತೆ ಹೋಗ್ತೀನಿ ಅಂತ ಏನ್ ಅನ್ಸ್ತದ ನಿಮ್ಗ ಹೋಗಿದ್ರು ನಾವು ಒಪ್ಕೋತೀವ್ರಿ ಒಪ್ಪಿರ ಯಾ ನಿಮಗ್ ಫಸ್ಟ್ ಗೊತ್ತಾತ ಇವತ್ತು ಮುಂಜಾನೆ ಮಾಹಿತಿ ಅಥವಾ ಅವ್ರಿಗೆ ಗೊತ್ತಾತ ಇಬ್ಬರಿಗೂ ಗೊತ್ತಾತ್ರಿ ಒಟ್ಟಿಗೆ ಹೌನ್ರಿ ಅಂದ್ರೆ ಇಬ್ರು ಸದಾಕಾಲ ಜೊತೆಯಾಗಿ ಇರ್ತೀರೇನೆ ಹೌದೌದ್ರಿ ಇಬ್ರು ಕೂಡ ಜೊತೆಯಾಗೇ ಇರ್ತೀವ್ರಿ ಯಾಕಂದ್ರೆ ಎಲ್ಲಾರ್ಗೂ ಸಾಥ್ ಕೊಟ್ಟಿವ್ರಿ ನಾವು ಅವ್ರಿಗೆ ನಮ್ಮ ಮಗನು ಹ್ಯಾಂಡಿಕ್ಯಾಪ್ ಇದ್ದಾರಿ ಅವನಿಗೂ ಸಾಥ್ ಕೊಟ್ವಿ ನಾವು ಅವ್ರ ಇಲ್ಲಂದ್ರೆ ನಾವು ಅವನಿಗೆ ಜೋಪಾನ್ ಮಾಡಿ ಅವನಿಗೆ ಕಷ್ಟಪಟ್ಟು ಅವರಲ್ಲಿ ಕಾರ್ಗಿಲ್ದಾಗ ಇದ್ದಾಗ ಪೆಟ್ಟು ಬಿದ್ದು ಬಂದ್ರು ನಾವು ಅವನಿಗೆ ಅಷ್ಟು ಕಷ್ಟಪಟ್ಟು ಅವ್ನ ಜೋಪಾನ್ ಮಾಡಿದ್ವಿ ಲಾಸ್ಟ್ ಕೊನೆಗೂ ಅವನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ನಮ್ಗ ಮೇಡಮ್ ನೀವು ಮನೇಲಿ ಕುಳಿತುಕೊಂಡು ನಮ್ಮ ಯಜಮಾನ್ರು ಈ ತರ ಕಾಲಿಗೆಲ್ಲ ಏಟ್ ಮಾಡ್ಕೊಂಡು ಬಂದ್ಬಿಟ್ಟಿದಾರಲ್ಲ ಯಾಕೆ ಬೇಕು ಇಂತಹ ಯುದ್ಧಗಳು ಯಾಕೆ ಕಳಿಸ್ಬೇಕು ಬೇಡ ಅಂತ ಅನ್ಸಿಲ್ವ ಎಂದು
ಇಲ್ಲರಿಗೂ ನಾ ಕರೆದ್ರ ಅವರ ಜೊತೆಗೆ ನಾನು ಹೋಗ್ಲಿಕ್ಕೆ ರೆಡಿ ಇದೀನಿ ರೀ ದೇಶ ಸಲುವಾಗಿ ಏನು ಮಾಡಕದ್ರು ದೇಶ ಸಲುವಾಗಿ ನಾನು ಏನು ಮಾಡಕದ್ರು ನಮ್ಮ ಪ್ರಾಣ ಕೊಡಕದ್ರು ನಾವು ತ್ಯಾಗ ಮಾಡಕದ್ರು ಸಾಧ್ಯ ಹೋಗ್ತೀನಿ ನೋಡಿ ಆಯ್ತು ಆಯ್ತು ತಾಯಿ ಬರೀ ನಿಮ್ಮ ಯಜಮಾನರಿಗೆ ಒಂದು ನಮಸ್ಕಾರ ಹಾಕಬೇಕು ಅನ್ಕೊಂಡಿದ್ದೆ ಎಂಡಲ್ಲಿ ಈಗ ನನಗೆ ಇನ್ನೂ ಒಂದು ನಮಸ್ಕಾರ ಬಾಕಿ ಉಳ್ಕೊಂಡಿದೆ ನಿಮಗೂ ಒಂದು ನಮಸ್ಕಾರ ಹಾಕ್ತೀನಿ ತಾಯಿ ನಿಮಗೆ ಭಗವಂತ ಇಬ್ಬರಿಗೂ ಆರೋಗ್ಯವನ್ನು ಕೊಡಲಿ ಇದೇ ಸಂತೋಷದಲ್ಲಿರಿ ದೇಶಕ್ಕೆ ಮಾಡಬೇಕಾದಂತಹ ಸೇವೆ ಮತ್ತು ತ್ಯಾಗವನ್ನು ಮಾಡಿ ಮುಗಿಸಿದ್ದೀರಿ ಮಗದೊಮ್ಮೆ ನಿಮ್ಮನ್ನು ಈ ದೇಶ ಮತ್ತೆ ಅದೇ ಪರಿಸ್ಥಿತಿ ಕರೆಯಲ್ಲ ಅದಕ್ಕೆ ಬೇರೆಯವರು ಸಜ್ಜಾಗಿದ್ದಾರೆ ನಿಮ್ಮ ಯಜಮಾನರ ಪ್ರತೀಕದಂತೆ ಇರುವಂತಹ 150 ಯೋಧರು ಇವತ್ತಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ದೇಶ ನೋಡಿದೆ ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ನಾನು ಮಗದೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ ಆಲ್ ರೈಟ್ ಇದೊಂದು ವಿರಾಮದಲ್ಲಿ ವಾಪಸ್ ಬಂದರೆ ನಾನು ಸುದರ್ಶನ್ ಅವ್ರದ್ದೊಂದು ಒಪಿನಿಯನ್ನ ತಗೊಂಡ್ಬಿಡ್ಬೋದು ಅನ್ಸುತ್ತೆ ಬಿಕಾಸ್ ಅವರು ನನ್ನ ನಿರ್ಗಮಿಸಬೇಕು ಅಂತಿದ್ದಾರೆ ಬಟ್ ನನ್ನ ವೀಕ್ಷಕರೇ ಸುದರ್ಶನ್ ಅವರ ಲಾಸ್ಟ್ ಕಮೆಂಟ್ ಪಡ್ಕೊಳ್ಬಿಡೋಣ ಸರ್ ಓಕೆ ಎಸ್ ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಮುಂದೆ ಏನು ಮಾಡಬೇಕು ಏನಾಗುತ್ತೆ ಏನು ನಾನು ಈಗಾಗಲೇ ಹೇಳಿದೆ ಪ್ರಾರಂಭದಲ್ಲೇ ಹೇಳಿದೆ ನಾನು ಸಿ ವೆಲ್ ಡನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಗುಡ್ ವಿಶಸ್ ಟು ಚಿಯರ್ಸ್ ಟು ಇಂಡಿಯಾ ಇಲ್ಲಿಗೆ ಮುಗೀತಾ ಇಲ್ಲಿಗೆ ಅದನ್ನೇ ಹೇಳಿದ್ದು ಮುಂದೇನು ಅನ್ನೋಂಥದ್ದು ಎಲ್ಲರ ಮೇಲೂ ಜವಾಬ್ದಾರಿ ಇದೆ ಯೂನಿಟಿನ ನಾವು ಎಕ್ಸಿಬಿಟ್ ಮಾಡಿದ್ದೇವೆ ಇದು ಅಂತಾರಾಷ್ಟ್ರೀಯ ರಿಪರ್ಕಷನ್ಸ್ ಕೂಡ ಇದ್ದಾವೆ ಹಾಗಾಗಿ ಯುನೈಟೆಡ್ ನೇಷನ್ನು ಕೂಡ ಮೌನವಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅಮೇರಿಕ ಅಂಥ ದೇಶ ಚೈನಾ ಅಂಥ ದೇಶಗಳು ಕೂಡ ಇಂಥ ಒಂದು ಸ್ಥಿತಿಗಳನ್ನು ಇಡೀ ಪ್ರಪಂಚದಲ್ಲಿ ನಿರ್ಮಾಣ ಆಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರೋ ಹೊಣೆಗಾರಿಕೆ ಕೂಡ ಅಂಥ ದೇಶಗಳ ಮೇಲಿದ್ದಾವೆ ಯಾಕಂತ ಹೇಳಿದ್ರೆ ಅಲ್ಟಿಮೇಟಾಗಿ ಸಫರ್ ಆಗುವಂಥದ್ದು ಯಾರು ಯಾರಪ್ಪ ಅಂತ ಹೇಳಿದ್ರೆ ಡೆವಲಪಿಂಗ್ ಕಂಟ್ರೀಸ್ ಪಾಕಿಸ್ತಾನ ಕೂಡ ತನ್ನ ದುಷ್ಟಬುದ್ಧಿ ಅಂದರೆ ಪಾಕಿಸ್ತಾನದ ಆರ್ಮಿ ಇರ್ಬೋದು ಪಾಕಿಸ್ತಾನ ಸರ್ಕಾರ ತನ್ನ ದುಷ್ಟಬುದ್ಧಿಯಿಂದ ಅಲ್ಲಿನ ಜನರಿಗೆ ತೊಂದರೆ ಆಗ್ತಾ ಇದೆ ಇಡೀ ನಮ್ಮ ದೇಶಕ್ಕೂ ಭಾಳ ದೊಡ್ಡದಾದಂಥ ಕೆಟ್ಟ ಪರಿಣಾಮ ಆಗ್ತಾ ಇದೆ ಅಲ್ಲಿನ ದೇಶದ ಬಡವರಿಗೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವನ್ನು ಅವರು ಮಾಡ್ತಾ ಇದ್ದಾರೆ ಇಂಥ ದುಷ್ಟಬುದ್ಧಿಯಿಂದ ದೂರ ಮಾಡಿ ಆ ದೇಶದಲ್ಲಿರುವಂಥ ಬಡತನ ಏನಿದೆ ಆ ದೇಶದಲ್ಲಾಗಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಈ ಎಲ್ಲ ಶ್ರಮ ಇದೆಯಲ್ಲ ಈ ಎಲ್ಲ ಪ್ರಯತ್ನಗಳಿದ್ದಾವಲ್ಲ ಅದಕ್ಕೆ ಅವರು ಪ್ರಯತ್ನ ಪಟ್ಟರೆ ಇಂಡಿಯಾ ದೇಶದ ಜೊತೆಗೆ ಅಂಥ ವಿಚಾರದಲ್ಲಿ ಅವರು ನಮ್ಮ ಜೊತೆ ಕಾಂಪೀಟ್ ಮಾಡಲಿ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಜೊತೆ ಕಾಂಪೀಟ್ ಮಾಡಲಿ ಆದರೆ ಯುದ್ಧ ಪರಿಹಾರ ಅಲ್ಲ ಅದಿನ್ನೂ ಅನೇಕ ಸಮಸ್ಯೆಗಳನ್ನು ತರುತ್ತೆ ಅನ್ನೋಂಥದ್ದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ಹಣ ಸಮಯ ಇದೆಲ್ಲ ಕೂಡ ಆ ದಿಕ್ಕಿನಲ್ಲೇ ಹೋದರೆ ಎಲ್ಲೋ ಒಂದು ಕಡೆ ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆನೂ ಕೂಡ ಸ್ವಲ್ಪ ಕುಂಠಿತ ಆಗುತ್ತೆ ಇದನ್ನು ಕೂಡ ಎಚ್ಚರಿಕೆ ಇರಬೇಕು ಅದರ ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ಏನೋ ಒಂದು ಬುದ್ಧಿಯನ್ನು ನಾವು ಹೇಳಿದ್ದೇವೆ ಎಚ್ಚರಿಕೆಯನ್ನು ಹೇಳಿದ್ದೇವೆ ಇಟ್ಸ್ ಎ ಗುಡ್ ಥಿಂಗ್ ಡನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಆಲ್ ರೈಟ್ ಅದು ವಿ ಆರ್ ಸುದರ್ಶನ್ ಅವರು ಥ್ಯಾಂಕ್ ಯು ಸೋ ನೈಸ್ ಆಫ್ ಯು ಗಿರಿಧರ್ ಉಪಾಧ್ಯಾಯ ನಾನು ಹೇಳೋದು ಒಂದೇ ಕೀಪ್ ಯುವರ್ ಪೌಡರ್ ಡ್ರೈ ಆಲಿವರ್ ಕ್ರಾಂಬೆಲ್ ಅವರು ಐರ್ಲ್ಯಾಂಡಿನ ಲೀಡರ್ ಹೇಳಿರೋದು ಇದು ಅಂದ್ರೆ ಗನ್ ಪೌಡರ್ ಯಾವತ್ತು ಡ್ರೈ ಆಗಿರಬೇಕು ಅಂದ್ರೆ ವಾರ್ನಿಂಗ್ ಅದು ವಿ ಆರ್ ಎವರ್ ರೆಡಿ ಈಗ ಮಾಡಿರುವಂತ ಕಾರ್ಯಾಚರಣೆ ಅದೇ ಪಾಕಿಸ್ತಾನಕ್ಕೆ ಯುದ್ಧ ಮಾಡುವ ಶಕ್ತಿ ಇಲ್ಲ ಭಾರತಕ್ಕೆ ಯುದ್ಧದ ಅಗತ್ಯತೆ ಇಲ್ಲ ಈಗ ಕಾರಣ ಏನಂದ್ರೆ ಅಭಿವೃದ್ಧಿಶೀಲ ದೇಶದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರ ಭಾರತ ಪಾಕಿಸ್ತಾನಕ್ಕೂ ಭಾರತ ಆರ್ಥಿಕವಾಗಿ ಹೊಡಿಬೇಕು ಭಾರತಕ್ಕೆ ಅನ್ನತಕ್ಕಂಥ ಒಂದು ವಿಚಾರ ಮನಸ್ಸಿನಲ್ಲಿದೆ ಆದ್ರಿಂದ ಯುದ್ಧ ಮಾಡಿದ್ರೆ ಪರವಾಗಿಲ್ಲ ಅನ್ನುವಂಥ ವಿಚಾರನೂ ಇದೆ ಭಾರತದ ಕುಟಿಲ ನೀತಿಯಿಂದ ಪಾಕಿಸ್ತಾನದಲ್ಲಿ ಈಗ ರಣತಂತ್ರಗಳಿಂದ ಏನ್ ಮಾಡಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಇರತಕ್ಕಂಥ ವೀಕ್ನೆಸ್ ಅನ್ನ ನಾವು ಉಪಯೋಗಿಸ್ಕೊಳ್ಬೇಕು ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಮೇಲ್ವರ್ಗದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥವರು ಪಂಜಾಬಿ ಪಠಾನ್ಸ್ ಇವತ್ತು ಅಲ್ಲಿ ಅವ್ರನ್ನ ಹೊಡಿಬೇಕು ಅಂದರೆ ಯಾರು ಹಿಂದುಳಿದ ಜನ ಇದ್ದಾರೆ ಬಲೂಚಿಸ್ತಾನ ಆಗಿರ್ಬೋದು ಸಿಂಧಲ್ ಆಗಿರ್ಬೋದು ಅವರಿಗೆ ನಮ್ಮ ಕಡೆಯಿಂದ ಯಾವ ರೀತಿಯಾದಂಥ ಇಂಟರ್ನ್ಯಾಷನಲೈಸ್ ಮಾಡುವಂಥ ಸಪೋರ್ಟ್ ಕೊಡಬೇಕು ಅದನ್ನು ಕೊಟ್ಟು ಪಾಕಿಸ್ತಾನ 4 ಹೋಳು ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಕೊನೆಯದಾಗಿ ನಾನು ಹೇಳಿದೆ ಭಾವನೆ ಬರಬಾರದು ನಾವೆಲ್ಲ ಭಾರತ ಆಗಬೇಕಾಗಿದೆ ಇವತ್ತು ನಮ್ಮ ಜನರು ಭಾರತ ಆಗಬೇಕು ಅಂತ ಹೇಳಿದ್ರೆ ರಾಮತೀರ್ಥರ ಮಾತೊಂದಿಗೆ ಮುಗಿಸ್ತೀನಿ ನಾನು ನಮ್ಮ ಶಿರ ಕಾಶ್ಮೀರ ಇದ್ದಂತೆ ನಮ್ಮ ಪಾದಯುಗ್ಮ ಕನ್ಯಾಕುಮಾರಿ ಇದ್ದಂತೆ ನನ್ನೆರಡು ಬಾಹುಗಳು ಹಿಮಾಲಯದ ಶ್ರೇಣಿ ಇದ್ದಂತೆ ನನ್ನೆರಡು ತೊಡೆಗಳು ಪೂರ್ವ ಪಶ್ಚಿಮ ಘಟ್ಟ ಇದ್ದಂತೆ ನನ್ನ ಕಟಿ ವಿಂಧ್ಯ ಇದ್ದಂತೆ ನಾನು ನೆಡೆದರೆ ಭಾರತ ನೆಡೆದಂತೆ ನಾನು ನುಡಿದರೆ ಭಾರತ ನುಡಿದಂತೆ ನಾವೆಲ್ಲ ಭಾರತ ಆಗಬೇಕಾಗಿದೆ ಇವತ್ತು ಆಲ್ ರೈಟ್ ದಟ್ಸ್ ಎ ಬ್ಯೂಟಿಫುಲ್ ಒನ್ ಬಹಳ ಅದ್ಭುತವಾಗಿ ಗಿರಿಧರ್ ಪೊಯೆಟಿಕ್ ಅಂಡ್ ಬ್ರಿಲಿಯಂಟ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ ಎಲ್ಲ ಪರಿಸ್ಥಿತಿಗಳನ್ನು ಶ್ರೀ ಗಿರಿಧರ್ ಉಪಾಧ್ಯಾಯರು ಥ್ಯಾಂಕ್ ಯು ರವಿ ಒಂಥರ ರಿಲೀಫ್ ಇದೆ ಅಲ್ಲ ರಿಲೀಫ್ ಅಂತಕ್ಕಂಥದ್ದು ಅನೇಕ ವರ್ಷಗಳಿಂದ ಇವತ್ತು
ಈ ಪಾಕಿಸ್ತಾನದ ಕುಟಿಲ ತಂತ್ರಗಳಿಗೆ ನಾವು ಏನು ಪ್ರತಿದಿನ ಒಂದು ಅಲ್ಲ ಅಲ್ಲ ಆ ರಿಲೀಫ್ ಕೇಳಲಿಲ್ಲ ನಾನು ಅಲ್ಲ ರಿಲೀಫ್ ಅಂತಕಂತದ್ದು ನನಗೊಬ್ಬರಿಗೆ ಅಂತಕಂತ ಭಾರತೀಯರಿಗೆ 2 ವರ್ಷದ ಹಿಂದೆ ಭಾಷಣಗಳನ್ನು ಕೇಳಿದಾಗ 2 ವರ್ಷ ಆದ್ಮೇಲೆ ಈಗ ಒಂದು ತರಾ ರಿಲೀಫ್ ಆಗ್ತಾ ಇದೆ ಅಲ್ಲ ಅಲ್ಲ ಖಂಡಿತ ಎಲ್ಲ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಯಾಕೆ ಅಂತ ಹೇಳಿದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕಾಮೆಂಟ್ಗಳನ್ನು ಮಾಡಿರಬಹುದು ಯಾವುದೇ ಒಂದು ವಿಚಾರಕ್ಕೆ ಹೋಗತಕ್ಕಂತದ್ದಲ್ಲ ಇವತ್ತು ನಾವೆಲ್ಲರೂ ಭಾರತೀಯರು 125 ಕೋಟಿ ಜನ ಒಂದಾಗಬೇಕು ಅಂತಕಂತ ಒಂದು ಸಂಕಲ್ಪವನ್ನು ಮಾಡಿ ಏನು ಹೊರಟಿದೀವಿ ಈ ಸಂದರ್ಭದಲ್ಲಾರು ಅದನ್ನ ಪಕ್ಷಭೇದವನ್ನು ಮರೆತು ಮತಭೇದವನ್ನು ಮರೆತು ನಾವೆಲ್ಲ ಒಟ್ಟಾಗಿ ರಾಷ್ಟ್ರದ ಅಭಿವೃದ್ಧಿಯ ಕಡೆ ಗಮನ ಕೊಡತಕ್ಕಂತದ್ದು ಮುಖ್ಯವಾಗಿರತಕ್ಕಂತದ್ದು ಅದಕ್ಕೆ ಬೇಕಾದಂತ ಭೂಮಿಕೆಯನ್ನು ಇವತ್ತು ಪ್ರಧಾನಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಎಲ್ಲರೂ ಕೂಡ ಈಗಾಗಲೇ ನಾವು ಹೇಳಿದ್ವಿ ವಿರೋಧ ಪಕ್ಷಗಳು ಸಹಕಾರವನ್ನು ಕೊಟ್ಟಿದೆ ಅಂತ ಹೇಳಿ ದೇಶದ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ನರೇಂದ್ರ ಮೋದಿ ಸ್ವರ್ಗ ಅದನ್ನ ಹೇಳ್ತಾರೆ ಸ್ವಚ್ಛ ಭಾರತ ಅಂತ ಹೇಳಿದ್ರೆ ನರೇಂದ್ರ ಮೋದಿನೇ ನಮ್ಮನೆ ಮುಂದೆ ಕಸ ಗುಡಿಸ್ತಾ ಹೋಗ್ತಾರೆ ದೇಶದ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ದೇಶದ ಸಮಗ್ರತೆಯ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಂದಾಗಬೇಕು ಅಂತಕಂತದ್ದು ಒಂದು ಸಂದೇಶ ಇವತ್ತಿನ ಸಂದರ್ಭದಲ್ಲಿ ನಾವು ಹೋಗಬೇಕು ಇವತ್ತಿನ ಇವತ್ತೆ ಏನು ಪ್ರಾರಂಭ ಆಗಿದೆ ಇದು ಇವತ್ತೆ ಮುಕ್ತಾಯ ಆಗಿದೆ ಅಂತಕಂತದ್ದಲ್ಲ ಯಾವುದೇ ಇವೆಂಚುಯಾಲಿಟೀಸ್ ಗೂ ಕೂಡ ಪ್ರತಿಯೊಬ್ಬ ಭಾರತೀಯನು ಕೂಡ ಇದು ನನ್ನ ಜವಾಬ್ದಾರಿ ಇದೆ ಅಂತ ಅವರಿಗೂ ಅಂತ್ಯ ಅಲ್ಲ ನಮರಿಗೂ ಅಂತ್ಯ ಅಲ್ಲ ಖಂಡಿತ ಅಲ್ಲ ಸಾಹೇಬ್ರು ಎಸ್ ನೋಡಿ ಎಲ್ಲದಕ್ಕಿಂತ ಮುಂಚೆ ನಮ್ಮ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಕುಟಿಲತನಕ್ಕೆ ಸರಿಯಾದ ಉತ್ತರ ಕೊಡಲಾಗಿದೆ ಆದರೆ ಪಾಕಿಸ್ತಾನ ಅನ್ನೋದು ಹುಟ್ಟಾಕಿದ್ದು ಆ ಬ್ರಿಟಿಷರು ಆ ಕಾಲದಲ್ಲಿ ನಮಗೆಲ್ಲ ಡಿವೈಡ್ ಮಾಡಿ ನಮ್ಮ ಶಕ್ತಿನ ಕುಂದಿಸಬೇಕು ಅಂತ ಹೇಳಿಬಿಟ್ಟು ಮತ್ತೆ ಇದರಿಂದ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಇದೆಲ್ಲ ಮಾಡಿರೋದು ಆ ಸಂದರ್ಭದಲ್ಲಿ ನಾನು ಬೇಕಾದಷ್ಟು ಈ ಆ ಸಂದರ್ಭದ ನಮ್ಮ ಫ್ರೀಡಮ್ ಫೈಟರ್ಸ್ ಇದನ್ನು ಓದಿದ್ದೇನೆ ಅಲ್ಲಿ ನಡೆದಿದ್ದೇನೆಂದರೆ ಎಷ್ಟು ಜನ ಪಾಕಿಸ್ತಾನ ಬೇಕು ಅಂತ ಕೇಳಿದ್ರು ಅದಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಹೋರಾಗಬಾರ್ದು ನಮ್ಮ ಭಾರತ ಅಂತ ಹೋರಾಟ ನಡೆಸಿದ್ರು ಆ ಹೋರಾಟವನ್ನು ಪರಿಗಣಿಸದೆ ಆ ಕೆಲವು ಜನರು ಮಾತ್ರ ಮಾತು ಕೇಳಿಕೊಂಡು ಆ ಬ್ರಿಟಿಷರ್ಸ್ ಮಾಡಿದ್ದು ಕುತಂತ್ರಕ್ಕೆ ಇವಾಗ ನಾವು ಇದು ಮಾಡ್ತಾ ಇದ್ದೇವೆ ಆದ್ರೂ ಇಂಥ ಉತ್ತರ ಕೊಟ್ಟಿದ್ದು ಒಳ್ಳೆಯದಾಯಿತು ಆಮೇಲೆ ಈ ಪಾಕಿಸ್ತಾನಕ್ಕೆ ಇಂಥ ಉತ್ತರ ಇಲ್ಲದಿದ್ದರೆ ಯಾವತ್ತೂ ಸರೋಗೋದಿಲ್ಲ ಒಂದು ನಮ್ಮ ನೈಬರ್ ಆಗಿದ್ದ ಮೇಲೆ ಅವರು ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಅವರು ಅರ್ಥ ಮಾಡ್ಕೊಬೇಕು ನಾವು ಅರ್ಥ ಮಾಡ್ಕೊಬೇಕು ಬರೀ ನಾವು ಮಾತ್ರ ಅರ್ಥ ಮಾಡ್ಕೊಬೇಕು ಅವ್ರು ನುಸುಳಿಸ್ತಾ ಇರೋದು ಯಾರಿಗಂದ್ರೆ ಅವ್ರಿಗೆ ಮತ್ತೆ ಅದನ್ನು ನಮ್ಗೆ ಹಾಳು ಮಾಡೋದನ್ನು ಅವರು ಯೋಚನೆ ಮಾಡುವಂಥದ್ದನ್ನು ನಾವು ತಕ್ಕ ಉತ್ತರ ಕೊಟ್ಟಿದ್ದೇವೆ ಇದರಲ್ಲಿ ನಾವು 125 ಕೋಟಿ ಜನನೂ ಇದ್ದೇವೆ ಇದರಲ್ಲಿ ಕೆಲವು ಜನ ಅದರಲ್ಲಿ ಸಂಶಯ ಹುಟ್ಟಾಕೋದಕ್ಕೆ ಅಂಥದ್ದನ್ನು ಕುತಂತ್ರಕ್ಕೆ ಕುಟಿಲ ಇದಕ್ಕೆ ಕೈ ಹಾಕಬಾರ್ದು ಈ ಹಳೆ ಬುದ್ಧಿನ ಚಾಳಿನ ಬಿಡಬೇಕು ಅಂತ ನನ್ನ ಆಲ್ ರೈಟ್ ಈ ನಾಲ್ವರಿಗೂ ನಾನು ಥ್ಯಾಂಕ್ಸ್ ಧನ್ಯವಾದಗಳನ್ನು ಹೇಳ್ತೀನಿ ಒಂದಂತೂ ನಿಜ ಭಾರತ ಇವತ್ತು ಬರೀ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠ ಕಲಿಸಿದೆ ಅಷ್ಟೇ ಅಲ್ಲ ಭಾರತಕ್ಕೆ ಈ ಇವತ್ತಿನ ಈ ಘಟನಾವಳಿ ಗೊತ್ತಿಲ್ಲ ಐತಿಹಾಸಿಕವಾಗಿ ಭಾರತವನ್ನೇ ಒಂದು ಮಾಡುವ ಒಂದು ಹೊಸ ಶಕೆಗೂ ನಂದಿ ಆಗ್ಬೋದೇನು ಐ ಡೋಂಟ್ ನೋ ನಾಳೆ ಆಗತ್ತೆ ಅಂತ ನಾನು ಹೇಳಲ್ಲ ನಾಳಿದ್ದೇ ಆಗಿಬಿಡತ್ತೆ ಅಂತಲೂ ಹೇಳಲ್ಲ ಆಗಬಹುದೇನೋ ಎಂಬ ಆಶಾಭಾವನೆ ನಾಲ್ವರಿಗೂ ನಿಮಗೆ ಧನ್ಯವಾದಗಳು ಆದರೆ ಭಂಡಾರಿಯವರನ್ನ ಮಾತ್ರ ನನ್ನ ಜೊತೆ ಇರಬೇಕು ಅಂತ ಮನವಿ ಮಾಡ್ಕೋತೀನಿ ಯಾವಾಗಲೂ ಅಷ್ಟೇ ನಾವು ಸೈನಿಕರು ನ್ಯೂಸ್ ಹೇಳೋರು ನಾವು ಲಾಸ್ಟಲ್ಲಿ ಹೋಗ್ಬೇಕು ನಾವು ಫಸ್ಟಲ್ಲಿ ಹೋಗುವಂಗಿಲ್ಲ ಹಾಗಾಗಿ ನಾಲ್ಕು ಅತಿಥಿಗಳಿಗೆ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು ಬೆಳಗ್ಗೆ ಸರ್ವಪಕ್ಷ ಸಭೆ ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16 ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗುತ್ತೆ ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ ಸ್ಟೆಪ್ಸ್ ಕೂಡ ಹಾಕ್ತಾರೆ ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂಥದ್ದು